ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ. ಇವತ್ತು ರಾಜರಾಜೇಶ್ವರಿ ನಗರದ ಏನು ಬೈ ಎಲೆಕ್ಷನ್ ಇದೆ, ಅದಕ್ಕೆ ನಾಮಿನೇಷನ್ ಅನ್ನ ಹಿಂದೆ ತೆಗೆದುಕೊಳ್ಳುವಂತ ಕೊನೆಯ ದಿನ ಮುಕ್ತಾಯ ಆಗಿದೆ. ಅಂದ್ರೆ ನಾಳೆಯಿಂದ ನಿರರ್ಗತವಾಗಿ ಈ ಒಂದು ಕ್ಯಾಂಪೇನ್ಗಳು, ಈ ಒಂದು ಕುತಂತ್ರಗಳು 100% ನಡೀತಾ ಇರುತ್ತೆ. ಏನಕ್ಕೆ ಅಂತಂದ್ರೆ ಜನರನ್ನ ಸೆಳೆಯೋದಕ್ಕೋಸ್ಕರ. ಅಂದ್ರೆ ಇದು ಕೇವಲ ಚುನಾವಣಾ ಗಿಮಿಕ್ ಆಗಿರುತ್ತೆ. ಅಂದ್ರೆ ನೀವು ಯಾವ ಯಾವ ಸಮಯದವರೆಗೆ ಆ ಒಬ್ಬ ಲೀಡರ್ ಯಾವುದೇ ಪಕ್ಷದವನಾಗಿರಲಿ ಅವನು ಗೆಲ್ಲುವವರೆಗೆ ಮಾತ್ರ ಎಲ್ಲಾ ರೀತಿಯ ಚುನಾವಣಾ ಗಿಮಿಕ್ಗಳು ಜೊತೆಗೆ ಎಲ್ಲಾ ರೀತಿಯ ಆಶ್ವಾಸನೆಗಳನ್ನು ನಿಮಗೆ ಯಾವುದೇ ಒಬ್ಬ ನೀವು ಲೀಡರ್ ಹತ್ರ ಹೋದ್ರು ಅವನು ಹಾಪ ಮಾಡ್ಕೊಡ್ತೀವಿ, ನಮ್ಮನ್ನ ಗೆಲ್ಸಿ ನಾವು ಮಾಡ್ಕೊಡ್ತೀವಿ ಅನ್ನುವಂತ ಹಲವಾರು ಆಶ್ವಾಸನೆಗಳನ್ನ ಹಲವಾರು ಆಸೆಗಳನ್ನ ನಿಮ್ಗೆ ಮೂಡಿಸುವಂತ ಕೆಲಸವನ್ನ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ದಯಮಾಡಿ ವೈಯಕ್ತಿಕವಾಗಿ ಬೇಡ್ಕೊಳ್ಳುವಂಥದ್ದು ಜನರಲ್ಲಿ ಇಷ್ಟೇ. ಏನಂತಂದ್ರೆ ಅವರ ಆಶ್ವಾಸನೆಗಳಿಗೆ ದಯಮಾಡಿ ನೀವ್ಯಾರು ಮರಳಾಗ್ಬೇಡಿ. ಆಶ್ವಾಸನೆಗಳಿಗೆ ಮರಳಾಗಿ ನೀವೇನಾದ್ರೂ ಅವರಿಗೆ ಓಟ್ ಹಾಕಿದ್ರಿ ಅಂತಂದ್ರೆ ಅವರು ನಾಳೆ ದಿನ ಶತ್ರು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಅನ್ನೋದನ್ನ ನೇರವಾಗಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅದು ಯಾವುದೇ ನಾಯಕನಾಗಿರಲಿ, ಅದರ ಬದಲಾಗಿ ನೀವು ಯಾವ ಪ್ರಕಾರವಾಗಿ ಅವರಿಗೆ ಒಂದು ಓಟನ್ನ ಹಾಕ್ಬೇಕು, ಯಾವ ಪ್ರಕಾರವಾಗಿ ಅವರನ್ನ ಚುನಾಯಿತರನ್ನಾಗಿ ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಮಾಡ್ತಾ ಇರುವಂತಹ ಕೆಲಸ ಯಾವ ರೀತಿಯ ಒಂದು ಅಭಿವೃದ್ಧಿಯನ್ನ ಹಿಂದೇನಾದ್ರೂ ಅವರು ಆ ಕ್ಷೇತ್ರದಲ್ಲಿ ಗೆದ್ದು ಒಂದು ಶಾಸಕನಾಗಿದ್ರೆ ಅಥವಾ ಅಲ್ಲಿನ ಆ ಒಂದು ಏರಿಯಾದ ಒಂದು ಇನ್ಚಾರ್ಜ್ ಆಗಿದ್ದಾಗ ಅವರು ಯಾವ ರೀತಿಯ ಒಂದು ಕಾರ್ಯವನ್ನ ಮಾಡಿದ್ರು, ಜೊತೆಗೆ ಯಾವ ರೀತಿ ಜನರ ಜೊತೆ ಇದ್ರು, ಯಾವ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ಪಂದಿಸ್ತಾ ಇದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ. ಅಂದ್ರೆ ದುಡ್ಡಿದ್ದವರಿಗೆ ಸ್ಪಂದಿಸುವಂತದ್ದು ಬೇರೆ, ಯಾಕಂದ್ರೆ ಅವರು ರಾಜಕೀಯ ಲಾಭಗಳಿಗಾಗಿ ದುಡ್ಡಿದ್ದವನಿಗೆ ಸ್ಪಂದನೆಯನ್ನ ಮಾಡಬಹುದು. ಆದ್ರೆ ದುಡ್ಡಿಲ್ಲದ ಬಡವ, ಮಧ್ಯಮವರ್ತಿ, ಮಧ್ಯಮ ಏನು ಮಿಡಲ್ ಕ್ಲಾಸ್ ಇರ್ತಾರೆ ಅಂತವರಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ರು ಅನ್ನುವಂತ ಒಂದು ವಿಚಾರವನ್ನ ಕೂಲಂಕುಷವಾಗಿ ಆಲೋಚನೆಯನ್ನ ಮಾಡಿ ನೀವು ಓಟನ್ನು ಹಾಕ್ಬೇಕು. ಹಾಗಿದ್ರೆ ಮಾತ್ರ ನೀವು ಒಂದು ಸದೃಢವಾದಂತಹ ದೇಶವನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಹೇಳ್ತಾರೆ, ನೀವು ನಿಮ್ಮ ನಿಮ್ಮ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳಿ, ಆಮೇಲೆ ಸ್ವಚ್ಛ ಭಾರತವನ್ನ ಮಾಡಬಹುದು ಅನ್ನುವಂಥದ್ದನ್ನ ನರೇಂದ್ರ ಮೋದಿ ಅವರು ಹಿಂದೆ ಸಾರಿ ಹೇಳಿದ್ರು. ಅದೇ ರೀತಿ ನಾನು ಹೇಳುವಂಥದ್ದು ಯಾವುದೇ ಪಕ್ಷಕ್ಕೆ ಪರವಾಗಿ ಇವತ್ತು ನಾನು ಮಾತಾಡ್ತಾ ಇಲ್ಲ. ಆದ್ರೆ ಈ ಹಿಂದೆ ನಾನೊಂದು ಇಬ್ರು ಸೋಷಿಯಲ್ ವರ್ಕರ್ಸ್ಗಳ ಒಂದು ಮಾತುಗಳನ್ನ ಕೇಳ್ತಿದ್ದೆ. ಅದನ್ನ ಕೇಳಾದ್ಮೇಲೆ ನಿಜವಾಗ್ಲೂ ಒಂದು ಸರಿಯಾದ ಕಾಸ್ಗೆ ನಿಂತವರಿಗೆ ಜನ ಓಟನ್ನು ಹಾಕ್ಬೇಕು, ಅದನ್ನ ಯೋಚಿಸಿ ಓಟನ್ನು ಹಾಕ್ಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನಿಮ್ಗೊಂದು ಪ್ರಶ್ನೆ ಹೇಳ್ಬೋದು, ಹಿಂದೆ ಚುನಾವಿತರಾಗಿ ಅವರೇನಾದ್ರೂ ಕೆಲಸ ಮಾಡಿದ್ರೆ ಅದರ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡ್ಕೊಂಡು ಹಾಕ್ತೀರಾ. ಅದೇ ಒಂದು ಹೊಸ ಅಭ್ಯರ್ಥಿ ಇದ್ರೆ ಅಥವಾ ಅವರು ಇಷ್ಟೊಳಗೆ ಏನು ಕೆಲಸನೇ ಮಾಡಿಲ್ಲ, ಅವರು ಆ ಅಭ್ಯರ್ಥಿ ಸ್ಥಾನಕ್ಕೆ ಯಾಕೆ ಬಂದ್ರು, ಅವರ ಒಂದು ಎಲಿಜಿಬಿಲಿಟಿ ಇದೆಯಾ ಅದಕ್ಕೆ, ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಅವರು ಕಾರ್ಯಗಳನ್ನ ಮಾಡ್ತಾರ, ಅಥವಾ ಜನರ ಮನಸ್ಸನ್ನ ಗೆಲ್ಲೋಕ್ಕೋಸ್ಕರ ಆ ಒಂದು ಅಭ್ಯರ್ಥಿಯನ್ನ ನಿಲ್ಸಿದ್ರ, ಅಥವಾ ಇನ್ಯಾರದನ್ನೋ ಮರಳು ಮಾಡ್ಲಿಕ್ಕೋಸ್ಕರ ನಿಲ್ಸಿದ್ರ ಅನ್ನುವಂಥದ್ದನ್ನೆಲ್ಲ ಜನ ಅನಲೈಸ್ ಮಾಡೇ ಮಾಡ್ತಾರೆ ಅನ್ನುವಂತ ಒಂದು ಭರವಸೆ ನನಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಈ ಬಾರಿ ಈ ಸತಿ ಒಂದು ವಿಷಯವನ್ನ ಹೇಳ್ತೀನಿ. ಹಿಂದೆ ನಾನು ಮರಳಾದ್ರಿ ಅನ್ನೋ ರೀತಿಯಲ್ಲಿ ಹೇಳುವಂತದ್ದಲ್ಲ ಇದು. ಆದ್ರೆ ಈ ಹಿಂದೆ ಮಂಡ್ಯದಲ್ಲಿ ಏನ್ ಎಲೆಕ್ಷನ್ ಆಯ್ತು, ಆವಾಗ ಈ ಜೋಡೆತ್ತುಗಳು ಅಂತ ಬಂದ್ರಂತೆ, ಜೋಡೆತ್ತುಗಳಿಂದ ಸುಮಲತಾ ಅವರು ಗೆದ್ರು ಅನ್ನುವಂತ ಒಂದು ಮಾತುಗಳು ಹಾರಾಡ್ತಾ ಇದೆ. ಜೊತೆಗೆ ಈಗೇನು ಎಲೆಕ್ಷನ್ ಆಗುತ್ತೆ ರಾಜರಾಜೇಶ್ವರಿ ನಗರಲ್ಲಿ, ಅದಕ್ಕೂ ಸಹ ಜೋಡೆತ್ತುಗಳು ಮುನಿರತ್ನ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಬಂದು JDS ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ಒಂದು ವಿಷಯವನ್ನ ಹೇಳ್ತೀನಿ ನಿಮ್ಗೆ, ಈಗಾಗಲೇ ಗೊತ್ತಿದೆ ಸ್ಯಾಂಡಲ್ವುಡ್ ಮತ್ತು ಚಿತ್ರಲೋಕ ಏನಿದೆ ಇದರಲ್ಲಿ ಎಷ್ಟು ಡ್ರಗ್ ಮಾಫಿಯಾ ಅನ್ನುವಂಥದ್ದು ಎಂತದ್ದಿದೆ. ಈ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಇದ್ದಂತ ರಾಗಿಣಿ ದ್ವಿವೇದಿ ಅವ್ರನ್ನ ಯಾವ ರೀತಿ ಪಕ್ಷ ಹಟ್ಟೆ ಹಾಕಿದೆ, ಯಾಕಂತಂದ್ರೆ ಅವಳಿಗೆ ಡ್ರಗ್ಗಿನ ಒಂದು ಚುಕ್ಕೆ ಅವಳ ಮೇಲಿದ್ದು ಆ ಚುಕ್ಕೆಯನ್ನ ಭಾರತೀಯ ಜನತಾ ಪಕ್ಷ ಹೊರಬೇಕಾಗುತ್ತೆ ಅನ್ನೋ ಕಾರಣದಿಂದ ಹೇಗೆ ಬಿಟ್ಟಾಕಿದ್ದಾರೆ ಅನ್ನೋ ನಿಮ್ಗೆ ಗೊತ್ತಿದೆ. ಆ ಕಾರಣದಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಚಿತ್ರರಂಗದ ಏನೋ ಐಡೆಂಟಿಟಿಗಳಿರ್ತವೆ, ಆ ಒಂದು ಫೇಮ್ಗಳಿರ್ತವೆ, ಜೋಡೆತ್ತುಗಳು ಬಂದ್ರು ಹೋ ಜೋಡೆತ್ತುಗಳ ಮೆಂಟಲ್, ಅದೆಲ್ಲೋ ಮಂಡ್ಯದಲ್ಲಿ ಅಲ್ಲಿನ ಜನರ ಮೆಂಟಾಲಿಟಿ ಬೇರೆ ರೀತಿ ಇರಬಹುದು, ಆದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಅನ್ನುವಂತ ಒಂದು ನಗರದಲ್ಲಿ ನಗರದವರ ಒಂದು ಮೆಂಟಾಲಿಟಿ ಅನ್ನುವಂಥದ್ದು ಬಹಳ ವಿಭಿನ್ನವಾಗಿರುತ್ತೆ. ದಯಮಾಡಿ ಯೋಚಿಸಿ ಒಂದು ನಿಮ್ಮ ಮತವನ್ನ ಚಲಾಯಿಸಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಂದಿನ ದಿನದಲ್ಲಿ ಅವರು ಕೇವಲ ಗೆಲ್ಲುವವರೆಗೆ ಮಾತ್ರ ಆಶ್ವಾಸನೆಯನ್ನು ಕೊಡುವಂತವರಲ್ಲ, ಅಥವಾ ಗೆದ್ದಾದ್ಮೇಲೂ ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇರುವಂತವರಲ್ಲ, ಆದ್ರೆ ಗೆದ್ದಾದ ಮೇಲೆ ಕೆಲಸವನ್ನ ಮಾಡಿಯೇ ಮಾಡುತ್ತಾರೆ ಅನ್ನುವಂತ ಒಂದು ಆಶ್ವಾಸನೆ ನಿಮ್ಮಲ್ಲಿದ್ರೆ ಅಂತವರಿಗೆ ಮಾತ್ರ ಓಟನ್ನು ಹಾಕಿ ಅವನು ಯಾವುದೇ ಪಕ್ಷದವನಿರಲಿ, ಭಾರತೀಯ ಜನತಾ ಪಕ್ಷ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಈ ಮೂರೂ ಪಕ್ಷವನ್ನ ಬಿಟ್ಟು ಇನ್ಯಾರೋ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತು ಅವನಲ್ಲಿ ಆ ಒಂದು ಚಾಕು ಚತುರ್ಯತೆ ಇದೆ, ಅವನಲ್ಲಿ ಆ ಒಂದು ಕೆಲಸ ಮಾಡುವಂತ ಒಂದು ಕಲೆ ಇದೆ, ಅವನು ನಿಜವಾಗ್ಲೂ ಒಂದು ಒಳಿತಿಗಾಗಿ ನಿಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಮುಂದಿನ ದಿನದಲ್ಲಿ ಕೆಲಸ ಮಾಡ್ತಾನೆ ಅನ್ನುವಂಥದ್ದು ನಿಮ್ಗೆ ಅನ್ಸಿದ್ರೆ ದಯಮಾಡಿ ಅಂತವರಿಗೆ ಓಟನ್ನ ಚಲಾಯಿಸಿ ಮತ್ತು ದೇಶವನ್ನ ಬದಲಾಯಿಸೋಣ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಈ ಒಂದು ವಿಡಿಯೋ ಮೂಲಕ ಬಯಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.